ಎಲ್ಲರಿಗೂ ನಮಸ್ಕಾರ, ಋತ್ವಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲಂಚ್ ಬಾಸ್ಗೆ ಸಿಂಪಲ್ಲಾಗಿ ಒಂದು ಅವರೆಕಾಳು ರೈಸ್ ಮಾಡ್ತಿದ್ದೀನಿ. 10 ನಿಮಿಷದಲ್ಲಿ ಈ ರೈಸನ್ನು ಮಾಡ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 2 ಈರುಳ್ಳಿನ ದೊಡ್ಡದಾಗಿ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 4 ಹಸಿಮೆಣಸಿನಕಾಯಿ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1/4 ಬಟ್ಲಷ್ಟು ಅವರೆಕಾಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು 2 ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 3 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾದ ನಂತರ 1 ಟೀಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಮಿಕ್ಸಾಗಿ. ಅದಕ್ಕೆ ಕರಿಬೇವಿನ ಸೊಪ್ಪು, ನಂತರ 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಖಾರ ಬಿಡೋವರೆಗೂ ನಾವು ಬಿಟ್ಕೋಬೇಕಾಗುತ್ತೆ. ನಂತರ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಿದ ನಂತರ ಅದಕ್ಕೆ 1/4 ಬಟ್ಲಷ್ಟು ಅವರೆಕಾಳನ್ನು ಹಾಕ್ಕೊಳ್ತಿದ್ದೀನಿ. ಈ ರೀತಿ ರೈಸ್ ಮಾಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಮತ್ತು ಬೇಗನೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ಬೋದು. ನಂತರ ಅದಕ್ಕೆ 2 ಟೊಮೆಟೊ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಅಂತಲೂ ಮಾಡ್ಕೋಬೋದು. ನೀವು ಬೇಕಿದ್ದರೆ ಅವಸರದಲ್ಲಿದ್ದರಪ್ಪ ಅಂದರೆ ನೀವು ಈ ರೀತಿಯಾಗಿ ಬೇಗನೆ ಆಗಲಿ ಅಂತ ಮಾಡ್ಕೋಬೋದು. ನಾನಿಲ್ಲಿ 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡೆ. ನಂತರ ಅದಕ್ಕೆ 1/2 ಟೀಸ್ಪೂನಷ್ಟೇ ನಾನು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ನಾನು 3/4 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಕಪ್ಪಿನಲ್ಲಿ 1/2 ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಈ ಕಪ್ಪಿನ 3/4 ಭಾಗದಷ್ಟು ನಾನು ಜೀರಾ ರೈಸನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಯಾವುದೋ ಅಕ್ಕಿಯನ್ನು ತೊಗೋಬೋದು. ನಂತರ ಅದನ್ನು 2 ಸಾರಿ ತೊಳೆದಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ನಾನು ಕುದಿತಿರುವಂತಹ ನೀರಿಗೆ ಹಾಕಿದ್ದೀನಿ. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ 1-2 ಸಾರಿ ಮಿಕ್ಸ್ ಮಾಡಿದ ನಂತರ ಅದು ಸ್ವಲ್ಪ ಕುದಿತಿರುವಾಗ ನಾವು ಕುಕ್ಕರನ್ನು ಮುಚ್ಚಳವನ್ನು ಮುಚ್ಚಬೇಕಾಗುತ್ತೆ. ನಾವು ಗ್ಯಾಸ್ ಮೇಲೆ 2 ವಿಸಲ್ ಆಗೋವರೆಗೂ ಮಾತ್ರ ಬಿಡಬೇಕಾಗುತ್ತೆ. 3 ವಿಸಲ್ ಮಾಡಿದ್ವಿ ಅಂದರೆ ಅದು ಅನ್ನ ಮುದ್ದೆ ಆಗುತ್ತೆ. ಹಾಗಾಗಿ 2 ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ತಣ್ಣಗಾದ ನಂತರ ನಾನು ಓಪನ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ ರೈಸ್. ನೋಡೋಕ್ಕೂ ಕೂಡ ತುಂಬ ಉದುರುದುರಾಗಿ ಬಂದಿದೆ. ಈ ರೀತಿ ನೀವು ಕೂಡ ಮನೆಯಲ್ಲಿ ತುಂಬ ಸುಲಭವಾಗಿ ಮತ್ತು ಈಸಿಯಾಗಿ ಕೇವಲ 10-15 ನಿಮಿಷದಲ್ಲಿ ನೀವು ರೈಸ್ ಮಾಡ್ಕೋಬೋದು. ಈ ರೀತಿ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೋಬೋದು. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಸುಲಭವಾಗಿ ಏನಾದರೂ ಅರ್ಜೆಂಟ್ ಇತ್ತಪ್ಪ ಅಂದರೆ ಈ ರೀತಿ ರೈಸ್ನ ಮಾಡಿಕೊಂಡು ಊಟವನ್ನು ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.